Welcome to 8th session. Usage of 2-2 degrees of comparison make sentences of your own voices. Combine the following sentence using 2-2 without changing the meaning of the sentence. Ili combine antakshnane joining using conjunctions anta. 2-2 is a compound conjunction. It rained so heavily they could not go for the picnic. Yen iradu instruction no? 2 matte 2 upyogisbeku, conditions apply without changing the meaning of the sentence. Idara artha haalagadante kedadante en madbeku? 2 matte 2 na upyogiskondu naavu ವಾಕ್ಯನ ಎರಡು ವಾಕ್ಯನ ಒಂದು ಸಿಂಗಲ್ ವಾಕ್ಯ ಆಗಿ ಮಾಡಬೇಕು. ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ನೋಡಿ ಇಲ್ಲಿ ಈಗ ಸೋ ಅಂತ ಇದೆಯಲ್ಲ, ಅಲ್ಲಿ ಟೂನ ರೀಪ್ಲೇಸ್ ಮಾಡಿ. ಸಾರಿ, ಇಟ್ ರೇನ್ಡ್ ಟೂ ಹೆವಿಲಿ ದೇ ಕುಡ್ ನಾಟ್ I could not, we could not, she could not ಅಂತ ಏನ್ ಇದೆ ಈ ಫುಲ್ ಸ್ಟಾಪ್, ಈ ಪೀರಿಯಡ್ ಇಂದ ಹಿಡಿದು ಇನ್ ಈ ಫ್ರೇಸ್ ವರ್ಗ್ ಏನಿದೆ ಅದನ್ನ ಟೂ ಹಾಕಿ ಅದನ್ನ ರೀಪ್ಲೇಸ್ ಮಾಡಿ. ಟು ಗೋ ಫಾರ್ ಅ ಪಿಕ್ನಿಕ್, ಟು ಗೋ ಫಾರ್ ಅ ಪಿಕ್ನಿಕ್. ಇಲ್ಲೇನು ನಾಟ್ ಹಾಕ್ಲೇ ಇಲ್ಲ, ಪಿಕ್ನಿಕ್ ಹೋಗ್ಲಿಲ್ಲ ಅಂತ ಹೆಂಗ್ ಹೇಳ್ದಂಗಾಯ್ತು ಅಂತ ಅನ್ಕೊಳ್ತೀರಾ? ಇಟ್ ಗೀವ್ಸ್ ದ ಸೇಮ್ ಮೀನಿಂಗ್. ಇಟ್ ರೇನ್ ಟೂ ಹೆವಿಲಿ ಟು ಗೋ ಫಾರ್ ಅ ಪಿಕ್ನಿಕ್ ಅಂದ್ರೆ ತುಂಬಾ ಮಳೆ ಬಂತು, ಅದಕ್ಕೆ ನಮ್ಗೆ ಪಿಕ್ನಿಕ್ ಹೋಗಕ್ಕೆ ಆಗಿಲ್ಲ. ಈಗ ಇದನ್ನೇ ಸೋ ದಟ್ ನಾಟ್ ಹಾಕಿ ಹೇಗೆ ಚೇಂಜ್ ಮಾಡ್ಬೋದು ಅಂತ ನೋಡೋಣವಾ. ಇಟ್ ರೇನ್ ಸೋ ಹೆವಿಲಿ ದಟ್ ಈ ಫುಲ್ ಸ್ಟಾಪ್ ಏನಿದೆ ಅದರ ಬದಲು ನಾವೇನು ಮಾಡ್ತೀವಿ, ದ್ಯಾಟ್ ಹಾಕ್ತೀವಿ. ದ್ಯಾಟ್ ದೇ ಕುಡ್ ನಾಟ್ ಗೋ ಫಾರ್ ಅ ಪಿಕ್ನಿಕ್ ಅಂತ ಹಾಕ್ತೀವಿ. ಸೊ ದಿಸ್ ಇಸ್ ಅ ಕಾಂಪೌಂಡ್ ಕಂಜಂಕ್ಷನ್, ಇಟ್ಸ್ ವೆರಿ ಈಸಿ. ಶಿ ವಾಸ್ ವೆರಿ ಟಯರ್ಡ್, ಶಿ ಕುಡ್ ನಾಟ್ ಕ್ಲೈಂಬ್ ದ ಸ್ಟೆಪ್ಸ್. ಇದನ್ನು ಟೂ ಮತ್ತು ಟೂ ಹಾಕಿ ಏನು ಮಾಡಬೇಕು ನಾವು, ಒಂದು ಸಿಂಗಲ್ ವಾಕ್ಯ ಆಗಿ ವಿದೌಟ್ ಚೇಂಜಿಂಗ್ ದ ಮೀನಿಂಗ್ ಆಫ್ ದ ಸೆಂಟೆನ್ಸ್. ನೋಡಿ ಈಗ ಸೋ ವೆರಿ ಟೂ, ಇವು ಮೂರೂ ಕೂಡ ತುಂಬ ಅಂತ ಅರ್ಥ ಕೊಡುವಂತಹ ಪದಗಳು. ಸೊ ಈ ವೆರಿ ಬದಲು ನಾವೇನ್ ಮಾಡಬೇಕು, ಟೂನ ರೀಪ್ಲೇಸ್ ಮಾಡ್ಬೋದು ಇಲ್ಲಿ. ಶಿ ವಾಸ್ ಟೂ ಟಯರ್ಡ್. ನಾನೇನು ಹೇಳಿದೆ ಅವಾಗ ಸ್ಟಾಪ್ ಇಂದ ಇಲ್ಲಿ ಬರ್ಬೇ, ಯಾವ್ದನ್ನ ಹಾಕಿ ರೀಪ್ಲೇಸ್ ಮಾಡಿ ಅಂತ ಹೇಳಿದೆ, ಟೂ. ಇದನ್ನ ಸೋ ದಟ್ ನಾಟ್ ಹಾಕಂದ್ರೆ ಶಿ ವಾಸ್ ಸೋ ಟೈರ್ಡ್ ದಟ್ ಶಿ ಕುಡ್ ನಾಟ್ climb the steps. ನಿಮ್ಮ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಬಂದಿರ್ಬೋದು, ಹಾಗಾದ್ರೆ ಬರೀ ಟೂ ಟೂ ಅಥವಾ ಸೋ ದಟ್ ನಾಟ್ ಮಾತ್ರ ಕೇಳ್ತಾರಾ, ಇನ್ನೇನು ಕೇಳಲ್ವಾ ಅಂತ ಕೇಳ್ತಾರೆ. ಐದರ್ ಆರ್, ನೈದರ್ ನಾರ್, ಈ ಥರ ಕೋರಿಲೇಟಿವ್ ಕಂಜಂಕ್ಷನ್ಸ್ ಅಂತ ಏನಿದೆ ಅವುಗಳನ್ನ ಕೂಡ ಕೊಟ್ಬಿಟ್ಟು ಏನು ಹೇಳ್ಬೋದು, ವಿದೌಟ್ ಚೇಂಜಿಂಗ್ ದ ಮೀನಿಂಗ್ ಆಫ್ ದ ಸೆಂಟೆನ್ಸ್ ಕಂಬೈನ್ ದೀಸ್ ಅಂತ ಕೇಳ್ಬೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನೀವು ಯಾವುದೋ ಒಂದು ಮೆಟಲ್ ಬಗ್ಗೆ ಬರೀತಿದ್ದೀರಾ ಅಂತ ಅನ್ಕೊಳ್ಳಿ, ಒಂದು ಎಸ್ ಏನೋ ಅಥವಾ ಒಂದು ಪ್ಯಾರಾಗ್ರಾಫೋ ಬರಿತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಐಯನ್, ಐ ಆಮ್ ನಾಟ್ ಟೆಲಿಂಗ್ ದಟ್ ಅದು ಎಕ್ಸ್ಪೆನ್ಸಿವ್ ಅಲ್ಲ ಅಥವಾ ರೇರ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈಗ ಅದೊಂದು ಬರಿಬೇಕಾದ್ರೆ ಈ ಥರ ಒಂದು ವಾಕ್ಯ ಬರೀತೀರಾ, ಹಿಂಗೆ ಎರಡು, ದಿಸ್ ಈಸ್ ನಾಟ್ ಏನೋ, ಐಯನ್ ಈಸ್ ನಾಟ್ ಎಕ್ಸ್ಪೆನ್ಸಿವ್, ಐಯನ್ ಈಸ್ ನಾಟ್ ರೇರ್ ಅಂತ ಬರೀತೀರಾ. ಅದು ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಯುವರ್ ಇಂಗ್ಲೀಷ್ ಈಸ್ ನಾಟ್ ಸೋ ಗುಡ್ ಅಂತ ಹೇಳುತ್ತೆ. ಯಾಕಂತ ಅಂದರೆ ನಾವು ಎಷ್ಟು
ಕಡಿಮೆ ಪದಗಳಲ್ಲಿ ಒಂದು ಥಾಟ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವೋ ಅಷ್ಟು ಒಳ್ಳೆ ರೈಟರ್ ಅಂತ ನಮ್ಮನ್ನ ಅಂತಾರೆ. ಈಗ ಫಾರ್ ಎಕ್ಸಾಂಪಲ್, ಈ ಎರಡೂ ಪಾಯಿಂಟ್ನ ಸೇರಿ ಒಂದು ಪಾಯಿಂಟ್ ಮಾಡ್ಬೋದಲ್ವಾ? ಈ ಹೇಗೆ ಮಾಡೋದು? ಅವಾಗ ನೈದರ್ ನಾರ್. ದಿಸ್ ಈಸ್ ನೈದರ್ ಎಕ್ಸ್ಪೆನ್ಸಿವ್ ಈಗ ನೀವೇ ನೋಡಿ, ಎರಡೂ ವಾಕ್ಯಗಳನ್ನ ಓದಿದಾಗ ಯಾವುದು ಚೆನ್ನಾಗಿದೆ ಅಂತ ಅನ್ಸುತ್ತೆ? ಆಬ್ವಿಯಸ್ಲಿ ದ ಸೆಕೆಂಡ್ ಒನ್. ದಿಸ್ ಇಸ್ ನೈದರ್ ಎಕ್ಸ್ಪೆನ್ಸಿವ್ ನಾಟ್ ರೇರ್ ಅಂತ ಹೇಳ್ಸುತ್ತೆ. ಅದು ನೋಡಿ, ದಿಸ್ ಇಸ್ ನಾಟ್ ಎಕ್ಸ್ಪೆನ್ಸಿವ್, ದಿಸ್ ಇಸ್ ನಾಟ್ ರೇರ್ ಅನ್ನೋದಕ್ಕಿಂತ ಇನ್ ಒನ್ ಸೆಂಟೆನ್ಸ್ ಅದು ಒಂಥರ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಲ್ವಾ ವಾಕ್ಯ? ಇದೇ ತರ ಐದರ್ ಆರ್. ಈಗ ಅಮ್ಮ ಹೇಳ್ತಾರೆ, ನನ್ನ ಜೊತೆ ಬರಬೇಕು ಇಲ್ಲ ಓದ್ಕೋಬೇಕು, ಎರಡರಲ್ಲಿ ಒಂದು ಮಾಡಬೇಕು ನೀನು ಅಂತ ಹೇಳ್ತಾರೆ. ಆವಾಗ ಹೆಂಗೆ, ನನ್ನ ಜೊತೆ ಬಾ, ಹೇಗೆ ಕನ್ನಡದಲ್ಲಿ ಹೇಳುವಾಗಲೂ ಅಷ್ಟೇ ಅಲ್ವಾ, ನನ್ನ ಜೊತೆ ಬರಬೇಕು ಇಲ್ಲ ನೀನು ಓದ್ಕೋಬೇಕು ಆ ಥರ ಹೇಳ್ತಾರೋ? ನನ್ನ ಜೊತೆ ಬರಬೇಕು ಇಲ್ಲ ನೀನು ಓದ್ಕೋಬೇಕು, ಎರಡರಲ್ಲಿ ಒಂದು ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ? ಸೊ ಈ ಥರದ್ದನ್ನ ಐದು ಆರ್ You either come with me study. Again, you hakala. Pade pade you, this, she. Atra repeat akta idre. It is not a characteristic of a good writer. So, you either come with me or study. ಎರಡರಲ್ಲಿ ಒಂದು ಮಾಡು ಅಂತ. ಅದಕ್ಕೆ ಇದು ಅಲ್ಲ ಅದು ಅಲ್ಲ ಅಂತ ಅನ್ನುವಾಗ ನೈದರ್ ನಾರ್, ಇದು ಅಥವಾ ಅದು ಅಂತ ಅನ್ನುವಾಗ ಐದು ಆರ್ನ ಉಪಯೋಗಿಸ್ತೀವಿ. ಈ ಎರಡು ಇದನ್ನು ಕೂಡ ನೀವು ನಿಮ್ಮ ಪರೀಕ್ಷೆನಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ಟು ಸೂಪರ್ಲೇಟಿವ್ ಡಿಗ್ರಿ. ರಾಹುಲ್ ಇಸ್ ಟಾಲರ್ ದ್ಯಾನ್ all the other boys in the class. ಇದನ್ನ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಹೇಳ್ತೀವಿ. ಲಾಸ್ಟ್ ಇಯರ್ ಎಲ್ಲ ಏನ್ ಮಾಡ್ತಿದ್ರು, ಎರಡು ಪಿಕ್ಚರ್ ಕೊಟ್ಬಿಟ್ಟು ಒಂದು ಫ್ರೇಸ್ ಕೊಡ್ತಾ ಇದ್ರು, ಅದನ್ನ ಕೊಟ್ಟು ಏನ್ ಮಾಡ್ತಾ ಇದ್ರು, ಕಂಪೇರ್ ಮಾಡಿ ಒಂದು ಸೆಂಟೆನ್ಸ್ ಫ್ರೇಮ್ ಮಾಡಿ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ವಾಕ್ಯನೇ ಕೊಟ್ಬಿಟ್ಟು ದೇಲ್ ಆಸ್ಕ್ ಯು, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಇನ್ ಕಂಪ್ಯಾರಿಟಿವ್ ಡಿಗ್ರಿ. They have asked you to change the sentence into superlative degree. They may ask you to change the same sentence to positive degree also. But yavadaru ondan kelthare, one marks ge kelirthare. Idanna illi nodi, adjective yavadu anta anbittu nodi, taller. So tall, taller, tallest anta. Idanna matte innu kelurge ondu doubt irbodu, ಕ್ಲಾರಿಟಿ ಇಲ್ಲದೆ ಇರ್ಬೋದು. ಏನಿವಾಗ ನೋಡಿ, ಪಾಸಿಟಿವಲ್ಲಿ ಟಾಲ್, ಟಾಲರ್, ಟಾಲೆಸ್ಟ್ ಅಂತ ಹೇಳ್ತೀವಿ. ಈಗ ಅದನ್ನೇ ಬ್ಯೂಟಿಫುಲ್ ಅಂದಾಗ ಬ್ಯೂಟಿಫುಲ್ಲರ್, ಬ್ಯೂಟಿಫುಲ್ಲೆಸ್ಟ್ ಅಂತ ಎಲ್ಲಾದರೂ ಪದ ಕೇಳಿದ್ದೀರಾ ನೀವು? ನೋ, ದಟ್ ಈಸ್ ದ ರಾಂಗ್, ದೋಸ್ ಆರ್ ದ ರಾಂಗ್ ವರ್ಡ್ಸ್. ಹಾಗಾದ್ರೆ ಹೇಗೆ ಕಂಡುಹಿಡಿಯೋದು, ಯಾವುದಕ್ಕೆ ಇ ಆರ್ ಮತ್ತೆ ಇ ಎಸ್ ಟಿ ಹಾಕಬೇಕು? ಇದಕ್ಕೆ ಏನ್ ಗೊತ್ತಾ, ಕಂಪ್ಯಾರಿಟಿವ್ ಡಿಗ್ರಿ ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. More beautiful, most beautiful. ಹಾಗಾದ್ರೆ ಯಾವುದಕ್ಕೆ ER EST ಹಾಕಬೇಕು, ಯಾವುದಕ್ಕೆ ಮೋರ್ ಮತ್ತೆ ಮೋಸ್ಟ್ ಹಾಕಬೇಕು ಅನ್ನೋದು ನಿಮ್ಮಲ್ಲಿ ಅನುಮಾನ ಇರ್ಬೋದು. ಸುಲಭ, ಈಗ ತಾನೇ ಸಿಲೆಬಲ್ಸ್ನ ನೀವು ಕಲ್ತ್ಕೊಂಡ್ರಿ ಅಲ್ವಾ?
words usually again exceptional cases irutte adre samanyavagi nodi one and two syllable words enidiyo mono or disyllabic words ge er est haktivi more than two syllables iddaga avike more matte most haki navu martivi ig ondond example kodana iga big eshtu syllables idu मोनोसिलेबिक वर्ड अल्वा वंदे सिलेबल इरदु इदना नावु कंपैरेटिव मत्ते सुपरलेटिव अल्ली बर्दागा बिग क्लेवर क्लेवर टू सिलेबल्स क्लेवर क्लेवरेस्ट आगते अदेरे नोडी इंटेलिजेंट इंदागा intelligent four syllables idakke en maadbeku more intelligent most intelligent he is the intelligentest boy in the class anta heltiva illa he is the most intelligent boy in the class anta heltivi so one and two syllables word usually take er and est more than two syllable words will take more and most in comparative and superlative degrees iga illi rahul is taller than all the other boys in the class anta ide superlative degree ge naavu idanna en maadu varibeku so superlative degree nalli en upayogistivi tallest makkale comparison anta anta andmele innu obru irbeku tane iga for example nan obbulane idkondu nanage nanne compare maadkolkala there must be some other person to compare with either one person or many people group of people aa taranu irbodu iga tallest rahul is taller than all the other boys in the class rahul avara taragatiyalli iruva ella hudugariginta etravagidane idana superlative degree nalli bariyabekadre navu tallest na upayogistivi यूशली बर्दे ना तोरस्तीने टॉलेस्ट उपयोगस्तीनी अदर जो डेफिनेट आर्टिकल कूड़ा नहीं उपयोगिसबेकु सुपरलेटिव डिग्री मुंदे डेफिनेट आर्टिकल उपयोगिसबेकु राहुल इज द टॉलेस्ट बॉय इन द क्लास इदन्ना नावु पॉजिटिव डिग्री बर्द्रे हेगे नो अदर बॉय इन द क्लास is as tall as rahul again illodi illi positive degree nal iddaga yav word barbekittu tall I have used tall so first neevu ee vakyadalli adjective yavudu anta gurtuskoli adanna nim en kelidare prashne anta nodi positive degree ge change madak kelidara athava superlative ga athava comparative ga anta nodi aa word na first neevu kandidkoli iga tallest anta kottu avaru enadru positive andre so tall nanna vakyadalli tall anno pada barbeku anta nodkondo adanna neevu change madkoli use the word content as verb in a sentence of your own anta ide ivaga nimge anisbodu ivrenu content andralla content anta yak anlilla anta nanu content andbitidre adu noun aagta ittu verb agi upayogisadaga adu content agutte content is a noun content is a verb content anta andre trupti after eating I'll be very contented I am contented with what I have nannatra yenide adralle nange tripti ide content in this textbook or content in this book is very interesting content andre vastu vishaya adrolage yenide contents in the bag contents so content anta bandaga aa vastu vishaya athwa yenide annadu barutte content andaga tripti satisfied ಅನ್ನದು ಆಗುತ್ತೆ ಇಲ್ಲಿ ಪ್ರಶ್ನೆ ಏನಿದೆ ಯು ಹ್ಯಾವ್ ಟು ಯೂಸ್ ದ ವರ್ಡ್ ಆಸ್ ಎ ವರ್ಬ್ ಆಗಿ ಉಪಯೋಗಿಸಬೇಕು ನೀವು ಅದನ್ನ ಕಂಟೆಂಟ್ ಆಗಿ ಉಪಯೋಗಿಸಬೇಕು ನಾಟ್ ಆಸ್ ಎ ಕಂಟೆಂಟ್ ಒಂದು ಸ್ಮಾಲ್ ಟ್ರಿಕ್ ಸಮ್ ಟೈಮ್ಸ್ ಮೈ ಟ್ರಿಕ್ ಮೇ ಗೋ ರಾಂಗ್ ಬಟ್ ಯೂಶುವಲಿ ಇಟ್ ಹ್ಯಾಸ್ ಹಿಟ್ ದ ಬುಲ್ಸ್ ಐ
ಸೊ ನಾನು ನನ್ನ ಮಕ್ಕಳಿಗೆ ವರ್ಬ್ ಮಾಡಬೇಕಾದ್ರೆ ಯೂಶಲಿ ಏನ್ ಮಾಡ್ತೀವಿ, ಪಾಸ್ಟ್ ಟೆನ್ಸ್ ಮಾಡ್ಬೇಕಾದ್ರೆ ಇಡಿ ಹಾಕ್ಬಿಡ್ತೀವಿ ಅಲ್ವಾ, ಪಾಸ್ಟ್ ಟೆನ್ಸ್ ಆಫ್ ದ ವರ್ಬ್ ಅಲ್ವಾ. ಈಗ ಪೇಂಟ್ ಪೇಂಟೆಡ್ ಅಂತ ಆಗುತ್ತೆ, ಆಮೇಲೆ ವಾಂಟ್ ವಾಂಟೆಡ್ ಅಂತ ಆಗುತ್ತೆ, ಕಂಟೆಂಟ್ ಕಂಟೆಂಟೆಡ್ ಆಯ್ತಲ್ವಾ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ತುಂಬ ಚೆನ್ನಾಗಿ ಇಂಗ್ಲಿಷ್ ಬರೋರು ಯಾವ ಥರನಾದರೂ ತಿರುಗಿಸಿ ಮುರುಗಿಸಿ ನೀವು ಬರೀಬೋದು, ಬಟ್ ದಿಸ್ ಈಸ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಸ್ಟ್ರಗಲ್ ಟು ಐಡೆಂಟಿಫೈ ದ ವರ್ಬ್ ಫಾರ್ಮ್ ಆರ್ ನೌನ್ ಫಾರ್ಮ್ ಅಂತ ಕಷ್ಟಪಡ್ತಾರಲ್ಲ ಅವ್ರಿಗೆ ಹೇಳ್ತಿರೋದು. ಈ ಕಂಟೆಂಟ್ ಅನ್ನೋದು ಇದೆಯಲ್ಲ, ಇದನ್ನು ನೀವು ಏನು ಮಾಡಿ ಒಂದು ವಾಕ್ಯದಲ್ಲಿ, ಸರಿಯಾದ ವಾಕ್ಯದಲ್ಲಿ ಉಪಯೋಗಿಸಿ. ಆವಾಗ ಅದು ನ್ಯಾಚುರಲಿ ದಿಸ್ ಬಿಕಮ್ಸ್ ಅ ವರ್ಬ್. I am not contented with just pass marks. ಬರೀ ಜಸ್ಟ್ ಪಾಸ್ ಮಾರ್ಕ್ಸಿಂದ ನನಗೆ ತೃಪ್ತಿ ಇಲ್ಲ. ನಾಟ್ ಉಪಯೋಗಿಸ್ದೇನೂ ಬರೆದ್ರೆ ಏನು ತಪ್ಪಿಲ್ಲ. ಹಾಗಾದರೆ ಮೀನ್ಸ್ ನಾಟ್ ಬರೆದ್ಬಿಟ್ಟು ಐ ಆಮ್ ಕಂಟೆಂಟೆಡ್ ವಿತ್ ಜಸ್ಟ್ ಪಾಸ್ ಮಾರ್ಕ್ಸ್ ಅಂದರೆ ಅದು ತಪ್ಪ? ಖಂಡಿತ ತಪ್ಪಿಲ್ಲ. ನನಗೆ ಬರೀ ಜಸ್ಟ್ ಪಾಸ್ ಮಾರ್ಕ್ಸಿಂದನೇ ತೃಪ್ತಿ ಇದೆ ಅಂತ ಈ ಅರ್ಥ ಕೊಡುತ್ತೆ. ಇದು ನನಗೆ ಜಸ್ಟ್ ಪಾಸ್ ಮಾರ್ಕ್ಸಿಂದ ನನಗೆ ತೃಪ್ತಿ ಇಲ್ಲ ಅಂತ ಹೇಳುತ್ತೆ. ಸೊ ದಿಸ್ ಇಸ್ ದ ನೌನ್ ಫಾರ್ಮ್, ಸಾರಿ ವರ್ಬ್ ಫಾರ್ಮ್ ಆಫ್ ದ ವರ್ಡ್ ಇದು ಆಗುತ್ತೆ. ಈಗ ಇಷ್ಟು ಗ್ರಾಮರ್ ಪಾಯಿಂಟ್ಸ್ ಬಿಟ್ಟು ಇನ್ನೂ ಒಂದು ಗ್ರಾಮರ್ ಪಾಯಿಂಟ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ದಟ್ ಈಸ್ ವಾಯ್ಸಸ್. ಯೂಶಲಿ ಏನು ಮಾಡ್ತಾರೆ, ಆಕ್ಟಿವ್ ವಾಯ್ಸ್ನಲ್ಲಿ ಒಂದು ಸೆಂಟೆನ್ಸ್ ಕೊಡ್ತಾರೆ, ಅದನ್ನ ಪ್ಯಾಸಿವ್ ಫಾರ್ಮ್ನಲ್ಲಿ ಬರೀರಿ ಅಂತ ಹೇಳ್ತಾರೆ. ರಮೇಶ್ ಬಿಲ್ಟ್ ದಿಸ್ ಹೌಸ್ ಅಂತ ಇದೆ, ಇದು ಆಕ್ಟಿವ್ ಫಾರ್ಮ್ನಲ್ಲಿ ಆಕ್ಟಿವ್ ವಾಯ್ಸ್ನಲ್ಲಿ ಇದೆ. ಇದೇನು ವರ್ಬ್ ಟೆಲ್ಸ್, ಆಕ್ಟಿವ್ ವಾಯ್ಸ್ನಲ್ಲಿ ಏನು ಹೇಳುತ್ತೆ, ವರ್ಬ್ ಟೆಲ್ಸ್ ವಾಟ್ ದ ಸಬ್ಜೆಕ್ಟ್ ಡಸ್. ಅದನ್ನೇ ನಾನೀಗ ಪ್ಯಾಸಿವ್ ಫಾರ್ಮ್ ಅಲ್ಲಿ ಬರೀತೀನಿ ನೋಡಿ. ಪ್ಯಾಸಿವ್ ಫಾರ್ಮ್ನಲ್ಲಿ ಸಬ್ಜೆಕ್ಟ್ಗೆ ಏನ್ ಆಗಿದೆ ಅಂತ ಹೇಳೋದು. ಹಿಯರ್ ಇಟ್ ಈಸ್ ವಾಟ್ ದ ಸಬ್ಜೆಕ್ಟ್ ಡಸ್ and what is done to the subject in passive form. Illi it is very easy to convert active voice to passive voice. Tumba rules bage tale kedskolakke hogbedi, chikka chikka formulas na nan illi baritini, adanna nodkondu neevu en martta hogbodu, ad one chur tale nal itkondu nenp madkondu you can keep writing. Iga mod example ಒಂದೊಂದು ಟೆನ್ಸ್ ಫಾರ್ಮ್ಗೂ ಒಂದೊಂದು ಎಕ್ಸಾಂಪಲ್ ಕೊಡ್ತೀನಿ. ಹಿಯರ್ ದ ಟೆನ್ಸ್ ಈಸ್ ಇನ್ ಪ್ರೆಸೆಂಟ್ ಸಿಂಪಲ್ ಫಾರ್ಮ್. ಇದನ್ನ ನಾನು ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿದಾಗ ದಿಸ್ ರೂಮ್ ಈಸ್ ಕ್ಲೀನ್ಡ್ ಬೈ ರಮೇಶ್, ಈಸ್ ಕ್ಲೀನ್ಡ್ ಬೈ ರಮೇಶ್. ಸಿಂಪಲ್. ಈಗ ಇದನ್ನೇ ನಾನು ರೂಮ್ಸ್ ಅಂತ ಇಟ್ಕೊಂಡಿದ್ರೆ, ಫಾರ್ ಎಕ್ಸಾಂಪಲ್ ರೂಮ್ಸ್ ವರ್ ರಮೇಶ್. ಇದು ಯಾವುದಕ್ಕೆ, ರಮೇಶ್ ಕ್ಲೀನ್ಸ್ ದ ರೂಮ್. ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಎರಡಕ್ಕೂ ಎಕ್ಸಾಂಪಲ್ ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ದಿಸ್ ರೂಮ್ ಈಸ್ ಕ್ಲೀನ್ ಬೈ ರಮೇಶ್. ರೂಮ್ಸ್ ಆರ್ ಕ್ಲೀನ್ಡ್ ಬೈ ರಮೇಶ್. ಈಗ ಇಲ್ಲಿ ಏನ್ ಮಾಡ್ಬೋದು ನೋಡಿ, ಇಲ್ಲಿ ಪ್ರೆಸೆಂಟ್ ಸಿಂಪಲ್ ಇದ್ದಾಗ ಈಸ್
ಆರ್. ಸಿಂಗ್ಯುಲರ್ ಇದ್ರೆ ಇಸ್ ಹಾಕ್ಕೊಳ್ಳಿ, ಪ್ಲೂರಲ್ ಇದ್ರೆ ಏನು ಮಾಡಿ ಆರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಕ್ಲೀನ್ಡ್, ಇಟ್ ಈಸ್ ಕ್ಲೀನ್ಡ್, ಕ್ಲೀನ್ಡ್ನ ಹಾಕ್ಕೊಳ್ಳಿ. ರೂಮ್ಸ್ ಆರ್ ಯಾಕೆ ಅಂತಂದರೆ ರೂಮ್ಸ್ ಇಟ್ಸ್ ಎ ಪ್ಲೂರಲ್ ಆ್ಯಂಡ್ ಯುವರ್ ವರ್ಬ್ ಶುಡ್ ಎಗ್ರಿ ವಿತ್ ದ ಸಬ್ಜೆಕ್ಟ್ ದಟ್ ಈಸ್ ರೂಮ್ಸ್ ವಿಚ್ ಈಸ್ ಅ ಪ್ಲೂರಲ್. ಇಲ್ಲಿ ದಿಸ್ ರೂಮ್ ಈಸ್ ಅಂತ ಇದೆ, ರಮೇಶ್ ಕ್ಲೀನ್ಸ್ ದ ರೂಮ್, ಎಸ್ ಈಸ್ ಅಂತಿದೆ. ಯಾಕೆ ಅಂದರೆ ಹಿಯರ್ ಯು ಆರ್ ಟಾಕಿಂಗ್ ಅಬೌಟ್ ಅ ಸಿಂಗಲ್ ರೂಮ್ ಆ್ಯಂಡ್ ಸೋ ದ ಸೋ ಯುವರ್ ವರ್ಬ್ ಶುಡ್ ಆಲ್ಸೋ ಬಿ ಸಿಂಗ್ಯುಲರ್, ಸೊ ಈಸ್ ಅಂತ ಹಾಕ. ರಮೇಶ್ ಕ್ಲೀನ್ ದ ರೂಮ್, ದ ರೂಮ್ ರಮೇಶ್. ನಾನಿಲ್ಲಿ ಎಸ್ ಅಂತಾನು ಹಾಕೋತೀನಿ, ಎರಡು ಸಲ ಬರೆಯೋ ಬದಲು ಕ್ಲೀನ್ ದ ರೂಮ್ಸ್ ಅಂತಾನು ಆಗ್ಲಿ, ದ ರೂಮ್ ಅಂತಾನು ಆಗ್ಲಿ. ಸಿಂಗ್ಯುಲರ್ ಆದ್ರೆ ದ ರೂಮ್ ವಾಸ್ ಕ್ಲೀನ್ಡ್ ಬೈ ರಮೇಶ್, ಪ್ಲೂರಲ್ ಆದ್ರೆ ದ ರೂಮ್ಸ್ ವರ್ ರಮೇಶ್. ಪಾಸ್ಟ್ ಟೆನ್ಸ್ ಇದ್ದಾಗ ವಾಸ್ ಅಥವಾ ವ ಹಾಕೊಂಡು ಅಷ್ಟೇ, ವಾಸ್ ಆರ್ ವ ಹಾಕೊಂಡು ಕ್ಲೀನ್ಡ್. ಸೊ ದಿಸ್ ಇಸ್ ಫಾರ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಆಗಿದ್ರೆ ಈಸ್ ಅಥವಾ ಆರ್ ಹಾಕೊಂಡು ಕ್ಲೀನ್ಡ್, ಇವಾಗ ಮಾಡಿದ್ವಲ್ಲ ಅದು. ಹಿಯರ್ ಇಟ್ ಈಸ್ ವಾಸ್ ಅಂಡ್ ವ ಪ್ಲಸ್ ಕ್ಲೀನ್ಡ್, ಪ್ರೆಸೆಂಟ್ ಪರ್ಫೆಕ್ಟ್. ರಮೇಶೇ ತಗೊಳ್ಳೋಣ, ರಮೇಶ್ನ ಯಾಕೆ ಬಿಡೋದು ಬೇಡ. ರಮೇಶ್ ಹ್ಯಾಸ್ ಕ್ಲೀನ್ಡ್ ದ ರೂಮ್, ರಮೇಶ್ ಹ್ಯಾಸ್ ಕ್ಲೀನ್ಡ್ ದ ರೂಮ್ಸ್ ಎರಡು, ದ ರೂಮ್ಸ್ ಬೀನ್ ಕ್ಲೀನ್ಡ್ ಬೈ ರಮೇಶ್. ಸಿಂಗ್ಯುಲರ್ ಆಗಿದ್ರೆ ದ ರೂಮ್ ಹ್ಯಾಸ್ ಬೀನ್ ಪ್ರಶ್ನೆನಲ್ಲಿ ಈ ತರ ಹ್ಯಾಸ್ ಅಥವಾ ಹ್ಯಾವ್ ಕ್ಲೀನ್ಡ್ ಅಂತ ಇದ್ದಾಗ ವೆರಿ ಸಿಂಪಲ್, ಹ್ಯಾವ್ ಅಥವಾ ಹ್ಯಾಸ್ ಡಿಪೆಂಡಿಂಗ್ ಆನ್ ದ ಸಬ್ಜೆಕ್ಟ್, ಸಿಂಗ್ಯುಲರ ಪ್ಲೂರಲ್ಲ ನೋಡ್ಕೊಳ್ಬೇಕು. ಅದನ್ನ ನೋಡಿಕೊಂಡು ಹ್ಯಾವ್ ಮತ್ತೆ ಹ್ಯಾಸ್ ಬೀನ್ ಹಾಕೊಂಡು ಕ್ಲೀನ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಬಂದಾಗ. ಪಾಸ್ಟ್ ಪರ್ಫೆಕ್ಟ್ ಬಂದಾಗ ಏನು ಮಾಡಬೇಕು? ರಮೇಶ್ ಹ್ಯಾಡ್ ಕ್ಲೀನ್ ದ ರೂಮ್ ಅಂತ ಇರುತ್ತೆ ಅವಾಗ. ರಮೇಶ್ ಹ್ಯಾಡ್ ಕ್ಲೀನ್ ದ ರೂಮ್ ಅಥವಾ ರಮೇಶ್ ಹ್ಯಾಡ್ ಕ್ಲೀನ್ ದ ರೂಮ್ಸ್ ಅಂತಿರುತ್ತೆ. ಇಲ್ಲಿ ಏನಿಲ್ಲ, ಈ ಹ್ಯಾಡ್ನೇ ಉಪಯೋಗಿಸಿ, ದ ರೂಮ್ಸ್ ಹ್ಯಾಡ್ ಬೀನ್ ಕ್ಲೀನ್ಡ್ ಬೈ ರಮೇಶ್, ದ ರೂಮ್ ಹ್ಯಾಡ್ ಬೀನ್ ಕ್ಲೀನ್ಡ್ ಬೈ ರಮೇಶ್. ಇಲ್ಲಿ ಹ್ಯಾಸ್ ತೆಗೆದು ಹ್ಯಾಡ್ ಬೀನ್ ಪ್ಲಸ್ ಸಿಂಪಲ್. ಇಲ್ಲಿ ಏನು ವರ್ಬ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಈ ಕ್ಲೀನ್ಡ್ ಅನ್ನೋದು ಕಾಮನ್ನು, ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ಲೇ ಬರುತ್ತೆ. ಅಲ್ಲಿ ಹ್ಯಾವ ಹ್ಯಾಡ ಅಂತ ಏನು ಹಾಕ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನೋಡಿ, ಇಲ್ಲಿ ಪಾಸ್ಟ್ ಮೀನ್ಸಲ್ಲಿ ಹ್ಯಾಡ್ ಬೀನೇ ಬರುತ್ತೆ. ನೆಕ್ಸ್ಟ್ ಈಸ್ ಓಕೆ ಪ್ರೆಸೆಂಟ್
Continuous. Present continuous. Okay. Rooms antakshna are present. Are. So the rooms are being. Are being present continuous bandaga ee being annodna upayogistivi present tense agirodrinda eno is athwa are hakbeku illi rooms irodrinda plural verb na use martini are the rooms are being clean Ramesh illi nodi onde room the room is being cleaned by Ramesh so is are being cleaned idu next past continuous Ramesh was cleaning the room Ramesh was cleaning the rooms The rooms plural enu past tense plural lo are ge enu were the rooms were cleaned by Ramesh the room was is ge enu past tense lo was the room was being cleaned by Ramesh so illi instead of is and are was and were So was and were being cleaned. ಇಷ್ಟು ನೀವು ನೆನಪಿಟ್ಕೊಂಡ್ರೆ ಸಾಕು ಫಸ್ಟು ನೋಡಿ ಯಾವ ಟೆನ್ಸ್ನಲ್ಲಿ ಇದೆ ಅಂತ ಅಂದ್ಬಿಟ್ಟು ಏನೂ ಇಲ್ಲ ಅದು ಚೇಂಜ್ ಮಾಡುವಾಗ ಯಾವುದೋ ಒಂದು ಬಿ ಫಾರ್ಮ್ ಯಾವ ಬಿ ಫಾರ್ಮ್ ಅಂತ ನೀವು ಐಡೆಂಟಿಫೈ ಮಾಡಿ ಆ ವರ್ಬ್ದು ಪಾಸ್ಟ್ ಪಾರ್ಟಿಸಿಪಲ್ನ ಹಾಕಿದ್ರೆ ಇಟ್ ಈಸ್ ವೆರಿ ಈಸಿ ಟು ಚೇಂಜ್ ಫ್ರಮ್ ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ ಇದನ್ನ ನಿಮ್ಗೆ ಎಂ ಸಿ ಕ್ಯೂ ಆಗಿ ಕೂಡ ಕೇಳ್ಬೋದು ಪ್ರಶ್ನೆ ಕೊಟ್ಬಿಟ್ಟು ಫಾರ್ ಎಕ್ಸಾಂಪಲ್ ಈ ರಮೇಶ್ದೇ ಒಂದು ವಾಕ್ಯ ಕೊಟ್ಬಿಟ್ಟು ಮೂರು ತಪ್ಪು ಆನ್ಸರ್ ಕೊಟ್ಟಿರ್ತಾರೆ ಒಂದು ರೈಟ್ ತಪ್ಪು ಆನ್ಸರ್ ಅಂದ್ರೆ ಹೇಗೆಗೋ ಮೀನಿಂಗ್ಲೆಸ್ ಸೆಂಟೆನ್ಸ್ ಏನು ಕೊಟ್ಟಿರೋದಿಲ್ಲ ಬೇರೆ ಟೆನ್ಸ್ ಫಾರ್ಮ್ಗೆ ಸೂಟ್ ಆಗುವಂತ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ನ ಕೊಟ್ಟಿರ್ತಾರೆ ಒಂದು ಮಾತ್ರ ರೈಟ್ ಇರುತ್ತೆ ಸೊ ಯು ಹ್ಯಾವ್ ಟು ಐಡೆಂಟಿಫೈ ದ ರೈಟ್ ಪ್ಯಾಸಿವ್ ಫಾರ್ಮ್ ಆಫ್ ದಟ್ ಸೆಂಟೆನ್ಸ್ ಅದನ್ನ ನೀವು ಏನ್ ಮಾಡಬೇಕು ಗಿವನ್ ಸ್ಪೇಸ್ ನಲ್ಲಿ ನೀಟ್ ಆಗಿ ಅದನ್ನ ಬರೆದ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ One marks. Thank you. In the next session, we will move on to writing part of the question paper, editing, converting a profile into a paragraph, developing a story, picture description, and essay.